ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು. ಪೇಜ್ ನಂಬರ್ 8, ಸಂಖ್ಯೆ 3. ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಈ ದೇಶಕ್ಕೆ ನಿನ್ನನ್ನು ತಿರುಗಿ ಬರಮಾಡುವೆನು. ಯಾಕೆಂದರೆ ನಾನು ನಿನಗೆ ಹೇಳಿದ್ದನ್ನು ಮಾಡುವವರೆಗೆ ನಿನ್ನನ್ನು ಬಿಡುವುದಿಲ್ಲ ಅಂದನು. ಆದಿಕಾಂಡ 28:15. ಏಣಿಯ ಅತ್ತಣ ತುದಿಯಿಂದ ಯಾಕೋಬನಿಗೆ, ನಿನ್ನ ತಂದೆಯಾದ ಅಬ್ರಹಮನ ದೇವರು, ಇಸಾಕನ ದೇವರು ಆಗಿರುವ ಸರ್ವೇಶ್ವರ ನಾನೇ. ನೀನು ಮಲಗಿಕೊಂಡಿರುವ ಈ ನಾಡನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ಮತ್ತು ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ಈ ದೇಶಕ್ಕೆ ಬರಮಾಡುತ್ತೇನೆ ಎಂಬ ದೇವರ ವಾಣಿ ಕೇಳಿಸಿತು. ಇಲ್ಲಿ ಯಾಕೋಬನಿಗೆ ನಿಜವಾದ ಸಮಾಧಾನ ಮತ್ತು ಪ್ರೋತ್ಸಾಹ ಬೇಕಾಗಿತ್ತು. ಅಂದಿನಿಂದ ಎಲ್ಲವನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದರೂ ಅವನಿಗೆ ದೈವಿಕ ಕೃಪೆಯಿತ್ತು. ಮತ್ತು ಈ ಪ್ರಕಾರ ಈ ಅದ್ಭುತವಾದ ವಾಗ್ದಾನಗಳಿಗೆ ವಾರಸುದಾರನಾಗುತ್ತಾನೆ ಎಂಬುವುದು ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿದ್ದರೂ ಆಸಕ್ತತೆಯಿಂದ ಅದನ್ನು ಗೌರವಿಸಿದನು. ಯಾರೆಲ್ಲರೂ ದೇವರ ಸ್ವರವನ್ನು ಕೇಳಿದ್ದಾರೋ ಮತ್ತು ಆತನ ವಾಗ್ದಾನಗಳಿಂದ ಸೆಳೆಯಲ್ಪಟ್ಟಿದ್ದಾರೋ ಅಥವಾ ಆಕರ್ಷಿಸಲ್ಪಟ್ಟಿದ್ದಾರೋ ಮತ್ತು ಯಾರೆಲ್ಲರೂ ದೈವಿಕ ಕೃಪೆಯನ್ನು ಸಂಪಾದಿಸಲು ಮತ್ತು ದೇವರ ಪ್ರಮುಖ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗಲು ತಮ್ಮ ಜೀವಿತದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸಮರ್ಪಿಸಿದ್ದಾರೋ ಅವರೂ ಇದೇ ರೀತಿ ಗೌರವಿಸುತ್ತಾರೆ.